ಈಗಲೆ ಕೊರೋನಾದಿಂದ ಕಂಗೆಟ್ಟಿರೋ ಕರುನಾಡಿಗೆ ಇದೀಗ ಬಿಗ್ ಶಾಕ್ ಒಂದು ಕಾದಿದೆ ಕೊರೋನಾ ಹೈ ರಿಸ್ಕ್ ರಾಜ್ಯಗಳಿಂದ ರಾಜ್ಯಕ್ಕೆ ರೈಲುಗಳು ಆರಂಭ ಆಗುತ್ತೆ ಸೋಂಕು ಹೆಚ್ಚಿರುವ ಮುಂಬೈನಿಂದ ರೈಲು ಸಂಚಾರ ಆರಂಭ ಆಗುತ್ತೆ ಕೊರೋನಾದಿಂದ ಕಂಗೆಟ್ಟ ಕರುನಾಡಿಗೆ ದೊಡ್ಡ ಶಾಕ್ कोरोना हाई रिस्क राज्य राज्य के रैल आरंभ आगते सोंक मुंबई रैल संचार कर्नाटक के मत एदर मुंबई कंटक राज्य के कोरोना होत बर्तावा रैल मुंबई हॉटस्पॉट रैल मुंबई बेंगलूरिगे उद्यान एक्सप्रेस नाळे मुंबई जून 2ಕ್ಕೆ बेंगलूरिगे बरुत्ते जून 2ರಂದೆ बेंगलूरिनिंद मुंबईगे रैल प्रयाण बेळसुत्ते राज्यद शेकडा 41ರಷ್ಟು केसगळिगे मुंबई लिंक इरोदन्न नाविल्लि नेनपिसिकोळ्ळबहुदु अंतरराज्य मुंबई सिटी रैल बंद्रे मुंदे गति एनु अन्नो आतंक एदुरागिदे ಎಸಿ ಬಗೆನಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಂದೀಶ್ ನಂದೀಶ್ ಮುಂಬೈನಿಂದ ಬೆಂಗಳೂರಿಗೆ ರೈಲು ಅನ್ನೋದೇ ಬೆಚ್ಚಿ ಬೀಳಿಸುವ ವಿಷಯ ಶೇಕಡ 41ರಿಂದ 60ರಷ್ಟು ಮುಂಬೈ ನಂಟಿರುವಂತ ಕೇಸ್ಗಳು ರಾಜ್ಯದಲ್ಲಿ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಆತಂಕ ಇದು ಭವನ ಏನಂತಂದ್ರೆ ದೇಶದಲ್ಲಿಯೇ ಅತಿ ಹೆಚ್ಚು ಕೊರೋನಾ ಸೋಂಕಿತ ಪ್ರಕರಣಗಳು ಮುಂಬೈನಲ್ಲಿದೆ ಅಂದ್ರೆ ಸುಮಾರು 30,000 ಕ್ಕೂ ಹೆಚ್ಚು ಕೊರೋನಾ ಸೋಂಕಿತ ಪ್ರಕರಣಗಳು ಒಂದರಲ್ಲೇ ಮಹಾರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಏನು ದಾಖಲಾಗಿದೆ ಇದೀಗ ಮುಂಬೈನಿಂದ ಟ್ರೈನ್ ಬೆಂಗಳೂರಿಗೆ ಜೂನ್ 2ನೇ ತಾರೀಕು ಬೆಳಗ್ಗೆ ಬರ್ತಾ ಇದೆ ಇದೀಗ ಅಂದ್ರೆ ನಾಳೆ ರಾತ್ರಿ ಒಟ್ಟು ಬೆಳಗ್ಗೆ ತಲುಪಲಿದೆ ಈಗ ಎದುರಾಗಿರತಕ್ಕಂತ ಆತಂಕ ಏನಂತಂದ್ರೆ ಅತಿ ಹೆಚ್ಚು ಕೊರೋನಾ ಸೋಂಕಿತ ಇರತಕ್ಕಂತ ಪ್ರಕರಣಗಳು ಮುಂಬೈನಲ್ಲಿ ಇರ್ತದೋ ಅಲ್ಲಿಂದ ಟ್ರೈನ್ ಈಗ ಬೆಂಗಳೂರಿಗೆ ಬರ್ತಾ ಇದೆ ಹೀಗಾಗಿ ಮುಂಬೈ ಆ ಟ್ರೈನ್ ಅಲ್ಲಿ ಬರತಕ್ಕಂತ ಸುಮಾರು 1000ಕ್ಕೂ ಹೆಚ್ಚು ಪ್ರಯಾಣಿಕರು ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹೀಗಾಗಿ ಕಳೆದ ಶೇಕಡ 50ರಷ್ಟು ನಾವು ಬೆಂಗಳೂರಿನಲ್ಲಿ ದಾಖಲಾಗಿರತಕ್ಕಂತ ಇಡಿ ಕರ್ನಾಟಕದಲ್ಲಿ ದಾಖಲಾಗಿರತಕ್ಕಂತ ಸುಮಾರು 2,500ಕ್ಕೂ ಹೆಚ್ಚು ಪ್ರಕರಣಗಳನ್ನು ನೋಡಿದ್ರೆ ಅದರಲ್ಲಿ ಅರ್ಧಕ್ಕರ್ಧ ಪ್ರಕರಣಗಳು ಮುಂಬೈನಿಂದ ಬಂದಿರತಕ್ಕಂತ ಏನು ಜನರು ಏನಿದ್ರು ಅವರು ಆ ಪ್ರಕರಣಗಳಲ್ಲಿ ಹೆಚ್ಚು ಕೊರೋನಾ ಸೋಂಕಿತರು ತಗಲಿರುವಂತ ದೃಢಪಟ್ಟಿರತಕ್ಕಂತ ಮಾಹಿತಿ ಆರೋಗ್ಯ ಇಲಾಖೆ ಈಗಾಗಲೇ ಬಿಡುಗಡೆ ಮಾಡಿದೆ ಇದೀಗ ಮತ್ತೊಂದು ಅದೇ ತರಹ ಆತಂಕ ಈಗ ಶುರುವಾಗ್ತಾ ಇದೆ ಯಾಕೆಂದ್ರೆ ಅಧಿಕೃತವಾಗಿ ಈಗ ಜೂನ್ 2ರಂದು ಬೆಂಗಳೂರಿಗೆ ಮುಂಬೈನಿಂದ ಏನು ಉದ್ದಾನ್ ಎಕ್ಸ್ಪ್ರೆಸ್ ಬರ್ತಾ ಇದೆ ಆ ರೈಲಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಲಸೆ ಕಾರ್ಮಿಕರು ಇರಬಹುದು ಬೇರೆ ಬೇರೆ ಕೆಲಸಗಳಿಗೆ ಏನು ಮುಂಬೈಗೆ ಹೋಗಿದ್ರು ಅಲ್ಲಿನ ಜನರು ಈಗ ಕರ್ನಾಟಕಕ್ಕೆ ಬರ್ತಾ ಇದ್ರಿಂದ ಒಂದು ರೀತಿ ಆತಂಕ ಶುರುವಾಗಿದೆ ಯಾಕಂತಂದ್ರೆ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಒಂದು ರೀತಿ ಕಟ್ಟುನಿಟ್ಟಿನ ಗೈಡ್ ಲೈನ್ಸ್ ಗಳನ್ನು ಕೊಟ್ಟಿದೆ ಯಾಕಂತಂದ್ರೆ ಹೈ ರಿಸ್ಕ್ ರಾಜ್ಯಗಳಿಂದ ಬರತಕ್ಕಂತ ಜನರನ್ನ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಲೇಬೇಕು ಅನ್ನುವಂತದ್ದು ಈಗಾಗಲೇ ಇದರಲ್ಲಿ ಪ್ರಮುಖವಾಗಿ 6 ರಾಜ್ಯಗಳನ್ನು ಗುರುತು ಮಾಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ ರಾಜಸ್ಥಾನ ಉತ್ತರ ಪ್ರದೇಶ ಮತ್ತೆ ಚೆನ್ನೈನಿಂದ ಬರತಕ್ಕಂತ ಏನು ಜನರಿದ್ದಾರೆ ಅವರನ್ನ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಬೇಕು ಅನ್ನುವಂತದ್ದು ಆದರೆ ಇದರಲ್ಲಿ ತಪ್ಪಿಸಿಕೊಂಡು ಹೋಗಿ ಬೇರೆ ಬೇರೆ ಕಡೆಯಿಂದ ಕಳ್ಳ ದಾರಿಗಳ ಮುಖಾಂತರ ಬರತಕ್ಕಂತ ಜನರು ಬೇರೆ ಜನರಿಗೆ ಕೊರೋನಾ ತಗಲಿಸುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗಾಗಿ ಗಡಿ ಭಾಗದಲ್ಲಿ ಇರತಕ್ಕಂತ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಾಗಿ ಏನು ನಿಗಾ ವಹಿಸಬೇಕಾಗುತ್ತೆ ಹೀಗಾಗಿ ನಾಳೆ ಬರತಕ್ಕಂತ ಟ್ರೈನ್ ಅಲ್ಲಿ ಸಾಕಷ್ಟು ಜನರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಇನ್ನಷ್ಟು ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ ಭವನ ಎಸ್ ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ